शुक्लां भरदरं विष्णुं शशिवर्णं चतुर्भुजं प्रसन्न वदनं ध्यायेत् सर्व विघ्नोपशान्तये। राम राम मुकुंद माधव राम सद्गुरु केशव राम दशरथ तनय देव राम श्री नारायण। कुजंतं राम रामेति मधुरं मधुराक्षरं आरुह्य कविता शाकं वंदे वाल्मीकि कोकिलं। आनंद चेतन वाहिनिया ಎಲ್ಲ ವೀಕ್ಷಕರಿಗೂ ತಳಗುವಾರ ಆನಂದ್ ಮಾಡುವ ನಮಸ್ಕಾರಗಳು. ಬಾಲಕಾಂಡ ಸರ್ಗ 11. ಸುಮಂತ್ರನು ದಶರಥನಿಗೆ ಹೇಳಿದನು, ಮಹಾರಾಜ, ಮಹಾಜ್ಞಾನಿಯಾದ ಸನತ್ಕುಮಾರನು ಹೇಳಿದ ಮಾತು ಇನ್ನೂ ಇದೆ, ಕೇಳು. ಏನೆಂದರೆ, ಇಕ್ಷ್ವಾಕು ವಂಶದಲ್ಲಿ ಒಳ್ಳೆಯ ಧಾರ್ಮಿಕನೂ ಸತ್ಯಸಂಧನೂ ಆದ ದಶರಥನೆಂಬ ರಾಜನು ಹುಟ್ಟುವನು. ಆತನಿಗೆ ಅಂಗರಾಜನಾದ ರೋಮಪಾದನೊಡನೆ ಸ್ನೇಹವು ಬೆಳೆಯುವುದು. ಅವನಿಗೆ ಶಾಂತೆ ಎಂಬ ಕುಮಾರಿಯು ಜಲಿಸುವಳು. ದಶರಥನು ರೋಮಪಾದನ ಸಮೀಪಕ್ಕೆ ಹೋಗಿ, ಪುಣ್ಯಾತ್ಮ, ನನಗೆ ಸಂತತಿ ಇಲ್ಲ, ಶಾಂತಾಪತಿಯಾದ ಋಷ್ಯ ಶೃಂಗನಿಗೆ ನೀನು ಹೇಳು, ನನಗೆ ಸಂತತಿಯಾಗುವಂತೆ ಅವನು ಯಾಗವನ್ನು ಮಾಡಿಸಲಿ ಎಂದು ಹೇಳುವನು. ಆಗ ರೋಮಪಾದನು ಆಗಲೆಂದು ಒಪ್ಪಿ ಪುತ್ರವಂತನು ಶಾಂತಾಪತಿಯೂ ಆದ ಋಷಿಯ ಶೃಂಗನಿಗೆ ಹೇಳಿ ಯಾಗದ ಕಾರ್ಯವನ್ನು ವಹಿಸುವನು. ದಶರಥ ರಾಜನು ನಿಶ್ಚಿಂತನಾಗಿ ಆ ಬ್ರಾಹ್ಮಣನನ್ನು ಕರೆದುಕೊಂಡು ಬಂದು ಹರ್ಷದಿಂದ ಪುತ್ರ ಕಾಮೇಷ್ಟಿಯನ್ನು ನೆರವೇರಿಸುವನು. ಧರ್ಮಜ್ಞನಾದ ದಶರಥನು ಬದ್ಧಾಂಜಲಿಯಾಗಿ ಆ ಬ್ರಾಹ್ಮಣ ಶ್ರೇಷ್ಠನನ್ನು ಯಜ್ಞಕ್ಕಾಗಿ ವರಣ ಮಾಡಿಕೊಳ್ಳುವನು. ಯಜ್ಞದಿಂದ ಸಂತತಿ, ಯಶಸ್ಸು ಮತ್ತು ಸ್ವರ್ಗವನ್ನು ಪಡೆಯುವುದೇ ಅವನ ಉದ್ದೇಶವಾಗಿರುತ್ತದೆ. ಆ ಉದ್ದೇಶವನ್ನು ಕಡೆಗೆ ಸಾಧಿಸುತ್ತಾನೆ. ದಶರಥನಿಗೆ ಮಹಾಪರಾಕ್ರಮಿಗಳಾದ ನಾಲ್ವರು ಪುತ್ರರು ಜನಿಸುವರು. ಅವರೆಲ್ಲರೂ ವಂಶೋದ್ಧಾರಕರು, ಜಗದ್ವಿಖ್ಯಾತರೂ ಆಗುವರು. ಈ ರೀತಿಯಲ್ಲಿ ಭಗವಾನ್ ಸನತ್ಕುಮಾರನು ಹಿಂದೆ ಕೃತಯುಗದಲ್ಲಿ ಹೇಳಿದ್ದನು. ಆದ್ದರಿಂದ ಮಹಾರಾಜ, ನೀನೇ ಪರಿವಾರ ಸಮೇತನಾಗಿ ಹೋಗಿ ಋಷ್ಯ ಶೃಂಗನನ್ನು ಗೌರವದಿಂದ ಕರೆದುಕೊಂಡು ಬಾ ಎಂದನು. ಸುಮಂತ್ರನು ಹೀಗೆ ಹೇಳಲು ದಶರಥನಿಗೆ ಆನಂದವಾಯಿತು. ಅವನು ವಸಿಷ್ಠರ ಅನುಜ್ಞೆಯನ್ನು ಪಡೆದು ಅಂತಃಪುರದ ಸ್ತ್ರೀಯರನ್ನು ಅಮಾತ್ಯರನ್ನು ಜೊತೆಯಲ್ಲಿ ಕರೆದುಕೊಂಡು ಋಷ್ಯ ಶೃಂಗನಿದ್ದಲ್ಲಿಗೆ ಹೊರಟನು. ದಾರಿಯಲ್ಲಿ ಅನೇಕ ವನಗಳನ್ನು ನದಿಗಳನ್ನು ದಾಟುತ್ತ ಆ ಮುನಿ ಶ್ರೇಷ್ಠನಿದ್ದ ಸ್ಥಳವನ್ನು ಸೇರಿದನು. ಅಲ್ಲಿ ರೋಮಪಾದನ ಸಮೀಪದಲ್ಲಿ ಅಗ್ನಿಯಂತೆ ಪ್ರಜ್ವಲಿಸುತ್ತಾ ಕುಳಿತಿದ್ದ ಋಷಿ ಪುತ್ರನನ್ನು ಕಂಡನು. ಆಗ ರೋಮಪಾದನು ತನ್ನ ಮಿತ್ರನಾದ ದಶರಥನನ್ನು ಸಂತೋಷದಿಂದ ಸ್ವಾಗತಿಸಿ ಸತ್ಕಾರ ಮಾಡಿ ತನಗೂ ದಶರಥನಿಗೂ ಇರುವ ಸ್ನೇಹವನ್ನು, ಪೂರ್ವ ಸಂಬಂಧವನ್ನು ಋಷಿಯ ಶೃಂಗನಿಗೆ ತಿಳಿಸಿ ಅವನನ್ನು ಪರಿಚಯ ಮಾಡಿಕೊಟ್ಟನು. ದಶರಥನು ರೋಮಪಾದನ ಆತಿಥ್ಯವನ್ನು ಸ್ವೀಕರಿಸುತ್ತಾ 7-8 ದಿನಗಳು ಅಲ್ಲಿ ಇದ್ದನು. ಆಮೇಲೆ ರೋಮಪಾದನನ್ನು ಕುರಿತು, ಮಹಾರಾಜ, ನಾನು ಅಶ್ವಮೇಧವೆಂಬ ಮಹಾಕಾರ್ಯವನ್ನು ಮಾಡಲು ಉದ್ಯುಕ್ತನಾಗಿದ್ದೇನೆ. ನಿನ್ನ ಪುತ್ರಿಯಾದ ಶಾಂತಾದೇವಿಯು ತನ್ನ ಪತಿಯೊಡನೆ ನನ್ನ ನಗರಕ್ಕೆ ಬರುವಂತೆ ಏರ್ಪಡಿಸು ಎಂದನು. ಆಗ ರೋಮಪಾದನು ಮಹಾತ್ಮನಾದ ಋಷ್ಯ ಶೃಂಗನನ್ನು ಕಳಿಸಲು ಒಪ್ಪಿಕೊಂಡನು. ಅದೇ ರೀತಿಯಲ್ಲಿ ಋಷ್ಯ ಶೃಂಗನಿಗೆ ವಿಷಯವನ್ನು ತಿಳಿಸಲು ಆ ಋಷಿಪುತ್ರನು ಆಗಲೆಂದು ಒಪ್ಪಿದನು. ಅದರಂತೆ ತನ್ನ ಪತ್ನಿಯನ್ನು ಕರೆದುಕೊಂಡು ರಾಜನಿಗೆ ತಿಳಿಸಿ ಹೊರಡಲು ಸನ್ನದ್ಧನಾದನು. ರೋಮಪಾದ, ದಶರಥ ಇವರಿಬ್ಬರೂ ಸ್ನೇಹದಿಂದ ಒಬ್ಬರನ್ನೊಬ್ಬರು ಆಲಂಗಿಸಿಕೊಂಡು ಆನಂದ ಪರವಶರಾದರು. ದಶರಥನು ತನ್ನ ಮಿತ್ರನನ್ನು ಬೀಳ್ಕೊಂಡು ಅಯೋಧ್ಯೆಗೆ ಹೊರಟನು. ಅವನು ದೂತರನ್ನು ಕರೆದು, ನೀವು ಮೊದಲೇ ಶೀಘ್ರವಾಗಿ ಅಯೋಧ್ಯೆಗೆ ಹೋಗಿರಿ. ಅಲ್ಲಿ ಪೌರರನ್ನು ಕುರಿತು ಹೀಗೆ ತಿಳಿಸಬೇಕು, ಪಟ್ಟಣವನ್ನು ಕೂಡಲೇ ಬಹಳ ಚೆನ್ನಾಗಿ ಶೃಂಗರಿಸಬೇಕು, ರಸ್ತೆಗಳಲ್ಲಿ ನೀರನ್ನು ಚಿಮುಕಿಸಿ ಸಾರಿಸಬೇಕು, ಧೂಪದ ಸುಗಂಧವು ಎಲ್ಲೆಲ್ಲಿಯೂ ಹರಡಲಿ, ಧ್ವಜ ಪಟಗಳು ಹಾರಾಡಲಿ ಎಂದನು. ಅನಂತರ ರಾಜನು ಹಿಂದಿರುಗಿ ಬರುವನೆಂಬ ಸುದ್ದಿಯನ್ನು ಕೇಳಿ ಅಯೋಧ್ಯೆಯ ಜನರೆಲ್ಲರೂ ಹರ್ಷದಿಂದ ರಾಜನು ಹೇಳಿ ಕಳಿಸಿದಂತೆಯೇ ಮಾಡಿದರು. ದಶರಥನು ಋಷ್ಯ ಶೃಂಗನನ್ನು ಮುಂದಿಟ್ಟುಕೊಂಡು ಶಂಖ, ದುಂದುಬಿ ಮುಂತಾದ ವಾದ್ಯ ಘೋಷದೊಡನೆ
ತಳಿರು ತೋರಣಗಳಿಂದ ಅಲಂಕೃತವಾದ ಅಯೋಧ್ಯ ನಗರವನ್ನು ಪ್ರವೇಶಿಸಿದನು. ದೇವಲೋಕದಲ್ಲಿ ದೇವೇಂದ್ರನು ಕಾಶ್ಯಪನನ್ನು ಕರೆತರುವಂತೆ ದಶರಥ ಮಹಾರಾಜನು ಕರೆತರುತ್ತಿದ್ದ ಋಷ್ಯ ಶೃಂಗ ಮುನೀಶ್ವರನನ್ನು ನೋಡಿ ಅಯೋಧ್ಯ ನಗರದ ಪ್ರಜೆಗಳಿಗೆ ಆನಂದವಾಯಿತು. ದಶರಥನು ಆ ಋಷಿ ಪುತ್ರನನ್ನು ಅಂತಃಪುರಕ್ಕೆ ಕರೆದುಕೊಂಡು ಹೋಗಿ ವಿಧಿಪೂರ್ವಕವಾಗಿ ಪೂಜಿಸಿ ಸತ್ಕರಿಸಿದನು. ದಶರಥನಿಗೆ ಈಗ ನಾನು ಧನ್ಯನಾದೆ ಎನ್ನಿಸಿತು. ಸುಂದರಿಯಾದ ಶಾಂತಾದೇವಿಯು ತನ್ನ ಪತಿಯೊಡನೆ ಬಂದುದನ್ನು ಕಂಡು ಅಂತಃಪುರದ ಸ್ತ್ರೀಯರು ಆನಂದದಿಂದ ಹಿಗ್ಗಿದರು. ಅವಳು ರಾಣಿ ವಾಸದವರಿಂದಲೂ ದಶರಥನಿಂದಲೂ ಸತ್ಕೃತಳಾಗಿ ತನ್ನ ಪತಿಯೊಡನೆ ಕೆಲವು ದಿನ ಅಂತಃಪುರದಲ್ಲಿ ಸುಖದಿಂದ ಇದ್ದಳು. ಇಲ್ಲಿಗೆ ಶ್ರೀಮದ್ ರಾಮಾಯಣದ ಬಾಲಕಾಂಡದ 11ನೆಯ ಸರ್ಗವು ಸಂಪೂರ್ಣವಾಯಿತು. ಬಾಲಕಾಂಡದ 12ನೆಯ ಸರ್ಗ. ಅನಂತರ ಕೆಲವು ದಿನಗಳ ಮೇಲೆ ಮನೋಹರವಾದ ವಸಂತ ಕಾಲವು ಪ್ರಾಪ್ತವಾಗಲು ದಶರಥ ರಾಜನಿಗೆ ಯಜ್ಞವನ್ನು ಆರಂಭಿಸಬೇಕೆಂದು ಮನಸ್ಸಾಯಿತು. ಅವನು ದೇವತೆಯಂತೆ ಕಂಗೊಳಿಸುತ್ತಿದ್ದ ಋಷ್ಯ ಶೃಂಗನಿಗೆ ತಲೆಬಾಗಿ ವಂದಿಸಿ, ಋಷೀಶ್ವರ, ನನಗೆ ಸಂತತಿಯಾಗಿ ಕುಲವು ಉದ್ಧಾರವಾಗಬೇಕೆಂದು ಯಜ್ಞವನ್ನು ಮಾಡಲು ಇಚ್ಛಿಸುತ್ತೇನೆ. ಈ ಕಾರ್ಯದಲ್ಲಿ ನಿನ್ನನ್ನು ಋತ್ವಿಜನನ್ನಾಗಿ ವರಿಸಿದ್ದೇನೆ ಎಂದನು. ಋಷ್ಯ ಶೃಂಗನು ಹಾಗೆಯೇ ಆಗಲೆಂದು ನುಡಿದು, ರಾಜ, ಯಜ್ಞ ಸಾಮಗ್ರಿಗಳನ್ನು ಸಿದ್ಧಪಡಿಸು. ಯಜ್ಞಾಶ್ವವನ್ನು ದೇಶ ಸಂಚಾರಕ್ಕಾಗಿ ಬಿಡು. ಸರಿಯು ನದಿಯ ಉತ್ತರ ತೀರದಲ್ಲಿ ಯಾಗಭೂಮಿಯು ಸಿದ್ಧವಾಗಲಿ ಎಂದನು. ಆಗ ರಾಜನು ಸುಮಂತ್ರನನ್ನು ಕರೆದು, ಸುಮಂತ್ರ, ಬ್ರಹ್ಮವಾದಿಗಳಾದ ಋದ್ವಿಜರನ್ನು ಕೂಡಲೇ ಬರಮಾಡು. ಸುಯಜ್ಞರು, ವಾಮದೇವರು, ಜಾಬಾಲಿಗಳು, ಕಾಶ್ಯಪರು, ವಸಿಷ್ಠರು ಮುಂತಾದ ದ್ವಿಜ ಶ್ರೇಷ್ಠರು ಬರಲಿ ಎಂದು ಹೇಳಿದನು. ಸುಮಂತ್ರನು ಆ ವೈದಿಕರನ್ನು ತ್ವರೆಯಿಂದ ಕರೆತಂದನು. ಧರ್ಮಾತ್ಮನಾದ ದಶರಥ ರಾಜನು ಅವರೆಲ್ಲರನ್ನೂ ಆದರದಿಂದ ಪೂಜಿಸಿ ವಿನಯದಿಂದ ಹೇಳಿದನು, ಪೂಜ್ಯರೇ, ಮಕ್ಕಳಿಗಾಗಿ ಹಂಬಲಿಸುತ್ತಿರುವ ನನಗೆ ಸುಖವೆಂಬುದೇ ಇಲ್ಲವಾಗಿದೆ. ಆದ್ದರಿಂದ ಅಶ್ವಮೇಧ ಯಾಗವನ್ನು ಮಾಡಬೇಕೆಂದು ನನಗೆ ಇಚ್ಛೆಯಾಗಿದೆ. ವಿಧಿಪೂರ್ವಕವಾಗಿ ನಾನು ಇದನ್ನು ಮಾಡಬೇಕು. ನನ್ನ ಇಷ್ಟವು ಹೇಗೆ ನೆರವೇರಿತೆಂಬುದನ್ನು ತಾವು ಆಲೋಚಿಸಬೇಕು. ಅದನ್ನು ಕೇಳಿ ಆ ದ್ವಿಜರೆಲ್ಲರೂ ರಾಜನ ಮಾತು ಯುಕ್ತವಾದದ್ದೆಂದು ಮೆಚ್ಚಿದರು. ವಸಿಷ್ಠರು, ಋಷ್ಯಶೃಂಗರು ಮೊದಲಾದವರೆಲ್ಲರೂ ದಶರಥನಿಗೆ, ಮಹಾರಾಜ, ಯಾಗಕ್ಕೆ ಬೇಕಾದ ಸಾಮಗ್ರಿಗಳನ್ನು ಸಿದ್ಧಪಡಿಸಿ ಯಾಜ್ಞಾಶ್ವವನ್ನು ವಿಜಯ ಯಾತ್ರೆಗಾಗಿ ಬಿಡೋಣವಾಗಲಿ. ಸರಿಯು ನದಿಯ ಉತ್ತರ ತೀರದಲ್ಲಿ ಯಾಗಶಾಲೆಯು ನಿರ್ಮಾಣವಾಗಲಿ. ನಿನಗೆ ಪರಾಕ್ರಮಿಗಳಾದ ನಾಲ್ವರು ಪುತ್ರರು ನಿಶ್ಚಯವಾಗಿ ಜನಿಸುವರು. ಪುತ್ರಾರ್ಥವಾಗಿ ಈ ಧರ್ಮ ಕಾರ್ಯವನ್ನು ಮಾಡಬೇಕೆಂದು ನಿನಗೆ ಬುದ್ಧಿ ಉಂಟಾದುದು ಒಳ್ಳೆಯದು ಎಂದರು. ಬ್ರಾಹ್ಮಣರ ಆ ಮಾತುಗಳನ್ನು ಕೇಳಿ ರಾಜನು ಸಂತುಷ್ಟನಾಗಿ ಮಂತ್ರಿಗಳೊಡನೆ ಹೀಗೆ ಹೇಳಿದನು, ನನ್ನ ಗುರುಗಳು ಆಜ್ಞೆ ಮಾಡಿದಂತೆ ಎಲ್ಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿರಿ. ಸಮರ್ಥರಾದ ರಾಜಪುತ್ರರ ರಕ್ಷಣೆಯಲ್ಲಿ ಋತ್ವಿಜರೊಡನೆ ಯಾಜ್ಞಾಶ್ವವು ಹೊರಡಲಿ. ಸರಿಯೂ ನದಿಯ ಉತ್ತರ ತೀರದಲ್ಲಿ ಯಾಗಶಾಲೆಯ ನಿರ್ಮಾಣವಾಗಲಿ. ವಿಧಿವತ್ತಾಗಿ ಶಾಂತಿ ಕರ್ಮಗಳನ್ನು ನಡೆಸಬೇಕು. ಇದರಲ್ಲಿ ಮಂತ್ರಕ್ರಿಯಾ ಲೋಪಗಳು ಸಂಭವಿಸದೇ ಇದ್ದ ಪಕ್ಷದಲ್ಲಿ ಎಲ್ಲ ಸಾಮಾನ್ಯ ರಾಜರು ಅಶ್ವಮೇಧವನ್ನು ನಡೆಸಿಯಾರು? ವಿದ್ವಾಂಸರಾದ ಬ್ರಹ್ಮ ರಾಕ್ಷಸರು ಇದರಲ್ಲಿ ತಪ್ಪುಗಳನ್ನೇ ಹುಡುಕುತ್ತಾ ಇರುತ್ತಾರೆ. ಯಜ್ಞಕ್ಕೆ ವಿಘ್ನ ಒದಗಿದರೆ ಯಜಮಾನನು ಕೂಡಲೇ ವಿನಾಶ ಹೊಂದುತ್ತಾನೆ. ಆದ್ದರಿಂದ ನನಗೆ ಈ ಯಾಗವು ವಿಧಿಪೂರ್ವಕವಾಗಿ ನೆರವೇರುವಂತೆ ಏರ್ಪಡಿಸಿರಿ. ಈ ಕೆಲಸದಲ್ಲಿ ನೀವು ಸಮರ್ಥರು. ಆಗ ಮಂತ್ರಿಗಳು ಹಾಗೆಯೇ ಏರ್ಪಡಿಸುತ್ತೇವೆಂದು ನುಡಿದು ಅದರಂತೆಯೇ ಎಲ್ಲರನ್ನೂ ನಡೆಸಿದರು. ಆ ವಿಪ್ರರು ಧರ್ಮಜ್ಞನಾದ ಮಹಾರಾಜನನ್ನು ಪ್ರಶಂಸೆ ಮಾಡಿ ಅವನಿಂದ ಬೀಳ್ಕೊಂಡು ಹೊರಟು ಹೋದರು. ತೇಜಸ್ವಿಯಾದ ದಶರಥನು ಮಂತ್ರಿಗಳನ್ನು ಕಳುಹಿಸಿ ರಾಜಭವನದೊಳಗೆ ಹೋದನು. ಇಲ್ಲಿಗೆ ಶ್ರೀಮದ್ ರಾಮಾಯಣದ ಬಾಲಕಾಂಡದ 12ನೆಯ ಸರ್ಗವು ಸಂಪೂರ್ಣವಾಯಿತು. ಬಾಲಕಾಂಡ ಸರ್ಗ 13. ಯಾಜ್ಞಾಶ್ವವನ್ನು ಬಿಟ್ಟು ಒಂದು ವರ್ಷವಾದ ಮೇಲೆ ಪುನಃ ವಸಂತ ಕಾಲವು ಪ್ರಾಪ್ತವಾಯಿತು. ಆಗ ದಶರಥನು ಪುತ್ರಾರ್ಥವಾಗಿ ಅಶ್ವಮೇಧವನ್ನು ಮಾಡಲು ಸಿದ್ಧನಾಗಿ ಹೊರಟನು. ಗುರುಗಳಾದ ವಸಿಷ್ಠರ ಪಾದಗಳನ್ನು ಮುಟ್ಟಿ ನಮಸ್ಕರಿಸಿ ನಮ್ರತೆಯಿಂದ, ಬ್ರಾಹ್ಮಣೋತ್ತಮರೇ, ಈಗ ಅಶ್ವಮೇಧವನ್ನು ನಡೆಸಿಕೊಡಬೇಕು. ನಿರ್ವಿಘ್ನವಾಗಿ ನೆರವೇರುವಂತೆ ಹರಸಬೇಕು. ಮಿತ್ರನಂತೆ ನನ್ನಲ್ಲಿ ಸ್ನೇಹವಿಟ್ಟಿದ್ದೀರಿ. ನನಗೆ ಪರಮ ಗುರುಗಳಾಗಿದ್ದೀರಿ. ಈ ಯಜ್ಞ ಭಾರವನ್ನು ತಾವು ವಹಿಸಿಕೊಳ್ಳಬೇಕು ಎಂದು ನುಡಿದನು. ಆಗ ವಸಿಷ್ಠರು, ರಾಜ,
ನೀನು ಹೇಳಿದಂತೆ ಎಲ್ಲವನ್ನೂ ನಡೆಸಿಕೊಡುತ್ತೇನೆ ಎಂದು ಹೇಳಿದರು. ಅನಂತರ ಯಾಗ ಕರ್ಮದಲ್ಲಿ ಅನುಭವಶಾಲಿಗಳಾದ ಹಿರಿಯ ಬ್ರಾಹ್ಮಣರು, ಯಾಗೋಪಕರಣಗಳು ನಿರ್ಮಾಣವನ್ನು ಮಾಡಬಲ್ಲ ಧಾರ್ಮಿಕರಾದ ಶಿಲ್ಪಿಗಳು, ಕರ್ಮ ಸ್ವರೂಪವನ್ನು ಬಲ್ಲ ಚಿತ್ರಕಾರರು, ಬಡಗಿಗಳು, ನೆಲವನ್ನು ಅಗೆಯುವವರು, ಲೆಕ್ಕಪತ್ರವನ್ನಿಡುವವರು, ಕುಶಲ ಕಲಾವಿದರು, ನಟರು, ನರ್ತಕರು, ಹಾಗೆಯೇ ಶಾಸ್ತ್ರಜ್ಞರು, ಜ್ಞಾನಿಗಳು ಆದ ಸಜ್ಜನರು ಮೊದಲಾದವರನ್ನು ವಸಿಷ್ಠರು ಬರಮಾಡಿಕೊಂಡರು. ಅವರನ್ನು ಉದ್ದೇಶಿಸಿ, ರಾಜಾಜ್ಞೆಯಂತೆ ನೀವೆಲ್ಲರೂ ಯಜ್ಞ ಕಾರ್ಯಕ್ಕೆ ನೆರವಾಗಬೇಕು. 1000 ಗಟ್ಟಲೆ ಇಟ್ಟಿಗೆಗಳನ್ನು ತರಬೇಕು. ಯಾಗಕ್ಕೆ ಬರುವ ರಾಜರು ಇಳಿದುಕೊಳ್ಳುವುದಕ್ಕೆ ತಕ್ಕ ಭವನಗಳ ನಿರ್ಮಾಣವಾಗಬೇಕು. ಬ್ರಾಹ್ಮಣರಿಗೆ ಯೋಗ್ಯವಾದ 106 ಗೃಹಗಳನ್ನು ಕಟ್ಟಬೇಕು. ಎಲ್ಲರಿಗೂ ಅನ್ನ ಪಾನ ಭಕ್ಷ್ಯಗಳ ಯೋಗ್ಯ ವ್ಯವಸ್ಥೆ ಇರಬೇಕು. ಹಾಗೆಯೇ ದೂರ ದೇಶದಿಂದ ಬರತಕ್ಕ ಇತರ ಜನರಿಗೋಸ್ಕರ ದೊಡ್ಡ ದೊಡ್ಡ ವಸತಿ ಗೃಹಗಳನ್ನು ನಿರ್ಮಿಸಿರಿ. ಅಶ್ವಶಾಲೆ, ಗಜಶಾಲೆ, ಶಯ್ಯಾಗೃಹ, ವಿದೇಶದಿಂದ ಬಂದ ಸೈನಿಕರಿಗೆ ತಕ್ಕ ವಾಸಗೃಹಗಳು ಇವೆಲ್ಲವನ್ನೂ ಸಿದ್ಧಪಡಿಸಿರಿ. ಅವುಗಳಲ್ಲಿ ಬೇಕಾದಷ್ಟು ಆಹಾರ ಸಾಮಗ್ರಿಗಳು, ಅವಶ್ಯಕವಾದ ಎಲ್ಲ ಪದಾರ್ಥಗಳು ಸಿದ್ಧವಾಗಿರಲಿ. ನಗರ ವಾಸಿಗಳಿಗೂ, ಗ್ರಾಮಾಂತರಗಳಿಂದ ಬರತಕ್ಕ ಪ್ರಜೆಗಳಿಗೂ ಒಳ್ಳೆಯ ಭೋಜನವನ್ನು ಒದಗಿಸತಕ್ಕದ್ದು. ವಿಧಿವತ್ತಾಗಿ ಮರ್ಯಾದೆಯಿಂದ ಸಂತರ್ಪಣೆಯನ್ನು ನಡೆಸಬೇಕಲ್ಲದೆ ಇದೆಲ್ಲ ವಿನೋದವೆಂದು ಹಗುರವಾಗಿ ಮಾತ್ರ ಭಾವಿಸಬಾರದು. ಎಲ್ಲ ಜಾತಿಯವರನ್ನು ಚೆನ್ನಾಗಿ ಸತ್ಕರಿಸಿ ಯಥೋಚಿತವಾಗಿ ಗೌರವವನ್ನು ಸಲ್ಲಿಸತಕ್ಕದ್ದು. ಕಾಮ ಕ್ರೋಧಗಳಿಗೆ ವಶರಾಗಿ ಯಾರಿಗೂ ಅವಮಾನವನ್ನು ಮಾಡಕೂಡದು. ಇದಲ್ಲದೆ ಯಾಗ ಕಾರ್ಯದಲ್ಲಿ ತೊಡಗಿದವರಿಗೂ ಇತರ ಕಾರ್ಯಕರ್ತರಿಗೂ ವಿಶೇಷವಾಗಿ ಉಪಚಾರವನ್ನು ನಡೆಸಬೇಕು. ಅವರೆಲ್ಲರನ್ನೂ ಧನದಿಂದಲೂ ಭೋಜನದಿಂದಲೂ ತೃಪ್ತಿಪಡಿಸಬೇಕು. ಕೆಲಸವೆಲ್ಲವೂ ಸಾಂಗವಾಗಿ ನೆರವೇರುವಂತೆಯೂ, ಯಾವುದಕ್ಕೂ ಕೊರತೆಯಾಗದಂತೆಯೂ ನೀವೆಲ್ಲರೂ ಪ್ರೀತಿ ವಿಶ್ವಾಸಗಳಿಂದ ಕಾರ್ಯವನ್ನು ನಿರ್ವಹಿಸಿರಿ ಎಂದು ಹೇಳಿದನು. ಆಗ ಅವರೆಲ್ಲರೂ ವಸಿಷ್ಠರಿಗೆ, ತಾವು ಅಪ್ಪಣೆ ಮಾಡಿದಂತೆ ಕಾರ್ಯವನ್ನು ನಿರ್ವಹಿಸುತ್ತೇವೆ, ಯಾವುದಕ್ಕೂ ಕೊರತೆಯಾಗದಂತೆ ನೋಡಿಕೊಳ್ಳುತ್ತೇವೆ ಎಂದು ಮಾತುಕೊಟ್ಟರು. ಆಮೇಲೆ ವಸಿಷ್ಠರು ಸುಮಂತ್ರನನ್ನು ಕರೆದು, ಅಯ್ಯ ಸುಮಂತ್ರ, ಈ ಭೂಮಂಡಲದಲ್ಲಿರುವ ಧಾರ್ಮಿಕರಾದ ಸಕಲ ಭೂಪತಿಗಳಿಗೂ ಯಜ್ಞಕ್ಕೆ ಬರುವಂತೆ ಆಹ್ವಾನವನ್ನು ಕಳಿಸು. ದೇಶ ವಿದೇಶಗಳಲ್ಲಿರುವ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರುಗಳನ್ನು ಸತ್ಕರಿಸಿ ಅವರೆಲ್ಲರೂ 1000 ಸಂಖ್ಯೆಯಲ್ಲಿ ಬರುವಂತೆ ಏರ್ಪಡಿಸು. ಮಿಥಿಲಾಧಿಪತಿಯಾದ ಜನಕ ಮಹಾರಾಜನಿರುವವನಷ್ಟೇ, ಅವನು ಶೂರ, ಸತ್ಯವಾದಿ, ವೇದಗಳಲ್ಲಿಯೂ ಸಕಲ ಶಾಸ್ತ್ರಗಳಲ್ಲಿಯೂ ದೊಡ್ಡ ವಿದ್ವಾಂಸ. ಆ ಮಹಾಪುರುಷನ ಬಳಿಗೆ ನೀನೇ ಹೋಗಿ ಸತ್ಕರಿಸಿ ಕರೆದುಕೊಂಡು ಬಾ. ಅವನು ದಶರಥನಿಗೆ ಪೂರ್ವದಿಂದಲೂ ಬಂದು ಅದನ್ನರಿತು ನಾನು ಈ ಮಾತನ್ನು ಹೇಳುತ್ತಿದ್ದೇನೆ. ಹಾಗೆಯೇ ದಶರಥನಿಗೆ ಮಿತ್ರನೂ, ಪ್ರಿಯವಾದಿಯೂ, ಸದಾಚಾರ ನಿರತನೂ, ದೇವ ಸಮಾನನೂ ಆದ ಕಾಶಿ ರಾಜನನ್ನು ನೀನೇ ಕರೆದುಕೊಂಡು ಬರಬೇಕು. ಮಹಾರಾಜನಿಗೆ ಮಾವನು, ಪರಮ ಧಾರ್ಮಿಕನೂ ಆದ ವೃದ್ಧ ಕೈಕೇಯ ರಾಜನನ್ನು ಪುತ್ರ ಸಮೇತನಾಗಿ ಬರುವಂತೆ ಕರೆದು ಬಾ. ಹಾಗೆಯೇ ಮಹಾರಾಜನಿಗೆ ಸ್ನೇಹಿತನೂ, ಮಹಾಭಾಗನೂ ಆದ ರೋಮಪಾದನನ್ನು ಸತ್ಕರಿಸಿ ಕರೆತರಬೇಕು. ಪೂರ್ವ ದೇಶ, ದಕ್ಷಿಣ ದೇಶಗಳ ಸಮಸ್ತ ನರೇಂದ್ರರನ್ನು, ಸಿಂಧು, ಸೌವೀರ, ಸೌರಾಷ್ಟ್ರದ ಭೂಪಾಲರನ್ನು ಬರುವಂತೆ ಆಹ್ವಾನಿಸಬೇಕು. ಒಟ್ಟಿನಲ್ಲಿ ದಶರಥ ಮಹಾರಾಜನಿಗೆ ಪ್ರೀತಿ ಪಾತ್ರರಾದ ದೊರೆಗಳು ಯಾರು ಯಾರು ಇದ್ದಾರೋ ಅವರೆಲ್ಲರೂ ಬಂದು ಪರಿವಾರ ಸಮೇತರಾಗಿ ಆಗಮಿಸುವಂತೆ ಆಹ್ವಾನವನ್ನು ಕಳಿಸತಕ್ಕದ್ದು. ಇವೆಲ್ಲವೂ ರಾಜಾಜ್ಞೆ ಎಂದು ತಿಳಿದು ಯೋಗ್ಯರಾದ ದೂತರನ್ನು ಕಳಿಸಿ ರಾಜರನ್ನು ಬರಮಾಡು ಎಂದರು. ಸುಮಂತ್ರನು ಕೂಡಲೇ ಸಮರ್ಥರಾದ ದೂತರು ಬೇರೆ ಬೇರೆ ಕಡೆಗೆ ಹೋಗುವಂತೆ ವ್ಯವಸ್ಥೆ ಮಾಡಿದನು. ವಸಿಷ್ಠ ಮುನಿಗಳು ಹೇಳಿದಂತೆ ಕೆಲವು ಸ್ಥಳಗಳಿಗೆ ತಾನೇ ಹೋದನು. ಯಜ್ಞ ಕಾರ್ಯದಲ್ಲಿ ನಿಯುಕ್ತರಾಗಿದ್ದ ಕಾರ್ಯಕರ್ತರು ತಮಗೆ ಆಜ್ಞೆಯಾಗಿದ್ದ ಕಾರ್ಯಗಳನ್ನು ನೆರವೇರಿಸಿ ಅದೆಲ್ಲವನ್ನು ವಸಿಷ್ಠರಿಗೆ ಅರಿಕೆ ಮಾಡಿದರು. ವಸಿಷ್ಠರು ಸಂತುಷ್ಟರಾಗಿ ಆ ಬ್ರಾಹ್ಮಣರನ್ನು ಕುರಿತು, ಯಾಗ ಸಮಯದಲ್ಲಿ ಅಸಡ್ಡೆಯಿಂದಾಗಲಿ ವಿನೋದವೆಂಬ ಭಾವನೆಯಿಂದಾಗಲಿ ಯಾರಿಗೂ ದಾನ ಮಾಡತಕ್ಕದ್ದಲ್ಲ. ಅಸಡ್ಡೆಯಿಂದ ದಾನ ಮಾಡಿದರೆ ದಾತನಿಗೆ ಕೆಡುಕು ತಪ್ಪದು, ಸಂದೇಹವೇ ಇಲ್ಲ ಎಂದು ತಿಳಿಸಿದರು. ಅನಂತರ ಕೆಲವು ದಿನಗಳಲ್ಲಿ ಭೂಪತಿಗಳು ದಶರಥನಿಗೋಸ್ಕರ ನಾನಾ ಬಗೆಯ ರತ್ನಗಳನ್ನು ಹೇರಳಾಗಿ ತೆಗೆದುಕೊಂಡು ಬಂದರು. ವಸಿಷ್ಠ ಮುನಿಗಳು ಸಂತುಷ್ಟ ಚಿತ್ತರಾಗಿ ದಶರಥನನ್ನು ಕಂಡು, ಮಹಾರಾಜ,
ನಿನ್ನ ಆಜ್ಞೆಯಂತೆ ಭೂಪತಿಗಳು ಆಗಮಿಸಿದ್ದಾರೆ. ಅವರೆಲ್ಲರನ್ನು ನಾನು ಯಥೋಚಿತವಾಗಿ ಸತ್ಕರಿಸಿದ್ದೇನೆ. ಕಾರ್ಯಕರ್ತರು ಯಜ್ಞ ಸಾಮಗ್ರಿಗಳನ್ನು ಎಚ್ಚರಿಕೆಯಿಂದ ಸಿದ್ಧಗೊಳಿಸಿದ್ದಾರೆ. ನೀನು ಯಾಗ ಮಾಡುವುದಕ್ಕಾಗಿ ಯಾಗಶಾಲೆಗೆ ಹೊರಡಬಹುದು. ಬೇಕಾಗಿರುವ ಸಕಲ ವಸ್ತುಗಳನ್ನು ತರಿಸಿ ಸುತ್ತಲೂ ಅಣಿ ಮಾಡಲಾಗಿದೆ. ಮಾನಸ ಸೃಷ್ಟಿಯೋ ಎಂಬಂತೆ ನಿರ್ಮಾಣವಾಗಿರುವ ಯಾಗಶಾಲೆಯನ್ನು ನೀನು ನೋಡಬೇಕು ಎಂದರು. ಆಗ ದಶರಥನು ಋಷ್ಯ ಶೃಂಗರ ಅನುಮತಿಯನ್ನು ಪಡೆದು ಶುಭ ನಕ್ಷತ್ರದಿಂದ ಕೂಡಿದ ಒಳ್ಳೆಯ ಮುಹೂರ್ತದಲ್ಲಿ ಯಾಗಶಾಲೆಗೆ ತೆರಳಿದನು. ಅನಂತರ ವಸಿಷ್ಠರೇ ಮೊದಲಾದ ದ್ವಿಜೋತ್ತಮರು ಋಷ್ಯ ಶೃಂಗನನ್ನು ಮುಂದು ಮಾಡಿಕೊಂಡು ಶಾಸ್ತ್ರೋಕ್ತವಾದ ಕ್ರಮದಿಂದ ಯಜ್ಞಶಾಲೆಯಲ್ಲಿ ಯಜ್ಞ ಕಾರ್ಯವನ್ನು ಆರಂಭಿಸಿದರು. ದಶರಥ ಮಹಾರಾಜನು ತನ್ನ ಪತ್ನಿಯರೊಡನೆ ಯಜ್ಞ ದೀಕ್ಷೆಯನ್ನು ಸ್ವೀಕರಿಸಿದನು. ಇಲ್ಲಿಗೆ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ 13ನೆಯ ಸರ್ಗವು ಸಂಪೂರ್ಣವಾದುದು. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಸಾರ್ವಭೌಮಾಯ ಮಂಗಳಂ. ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.